ಗಣೇಶ ಹಬ್ಬಕ್ಕೆ ಎಲ್ಲರೂ ಸಕಲ ತಯಾರಿಯಲ್ಲಿದ್ದಾರೆ. ಸಡಗರ ಸಂಭ್ರಮದಿಂದ ಹಬ್ಬವನ್ನ ಆಚರಣೆ ಮಾಡೋದಕ್ಕೆ ಇನ್ನೇನು ಒಂದೇ ಒಂದಿನ ಬಾಕಿ ಇದ್ದು ಎಲ್ಲೆಡೆ ಗೌರಿ ಗಣೇಶ ಮೂರ್ತಿಯ ಆರಾಧನೆ ಆರಂಭ ಆಗಿದೆ. ಇದೇ ಹಿನ್ನೆಲೆಯಲ್ಲಿ ಡೈನಮಿಕ್ ಪ್ರಿನ್ಸ್ ಪ್ರಾಜ್ವಲ್ ದೇವರಾಜ್ ಕೂಡ ಮಣ್ಣಿನ ಗಣಪತಿಯನ್ನ ಬಳಸಿ ಪರಿಸರವನ್ನ ಉಳಿಸಿ ಅನ್ನೋ ನಿಟ್ಟಿನಲ್ಲಿ ಗಣಪತಿ ಮೂರ್ತಿ ಮಾಡಿ ಜಾಗೃತಿ ಮೂಡಿಸೋ ಕೆಲಸದಲ್ಲಿ ತೊಡಗಿದ್ರು. ನಗರದ ಸಂಜಯ್ ನಗರದಲ್ಲಿರುವಂತಹ ರಾಧಾಕೃಷ್ಣ ಶಾಲೆಯಲ್ಲಿ ಗಣಪತಿ ಮೂರ್ತಿ ತಯಾರಿಸಿದ ಪ್ರಾಜ್ವಲ್ ಶಾಲಾ ಮಕ್ಕಳಿಗೆ ಜಾಗೃತಿಯನ್ನ ಮೂಡಿಸಿದ್ರು. ಈ ಕುರಿತು ಪ್ರಾಜ್ವಲ್ ದೇವರಾಜ್ ಅವರ ಜೊತೆ ನಮ್ಮ ಪ್ರತಿನಿಧಿ ರಕ್ಷಾ ಜಾಸ್ಮಿನ್ ನಡೆಸಿರುವಂತಹ ಮಾತುಕತೆ ಇಲ್ಲಿದೆ. ಗಣೇಶ ಹಬ್ಬ, ಗಣೇಶ ಹಬ್ಬ ಅಂದರೆ ಎಲ್ಲರ ಮನೆಯಲ್ಲೂ ಸಡಗರ ಸಂಭ್ರಮದಿಂದ ಆಚರಿಸ್ತಾರೆ. ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲರೂ ಕೂಡ ಗಣೇಶ ಮೂರ್ತಿಯನ್ನು ಬಿಟ್ಟು ಆರಾಧಿಸುವಂಥದ್ದು. ಸೊ ಈಗ ನಮ್ಮ ಸ್ಯಾಂಡಲ್ವುಡ್ನ ಸ್ಟಾರ್ ಸೆಲೆಬ್ರಿಟಿಗಳು ಕೂಡ ಗಣೇಶ ಮೂರ್ತಿಯನ್ನು ತಮ್ಮ ಕೈಯಾರೆ ಮಾಡಿ ಖುಷಿ ಪಡ್ತಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ವಿ. ಸೊ ಸದ್ಯಕ್ಕೆ ನಮ್ಮ ಜೊತೆ ಪ್ರಜ್ವಲ್ ದೇವರಾಜ್ ಅವರು ಇದ್ದಾರೆ. ಸೊ ಅವರು ಕೂಡ ಸದ್ಯಕ್ಕೆ ಒಂದು ಮಣ್ಣಿನ ಗಣಪತಿ ಮೂರ್ತಿಯನ್ನು ಮಾಡಿದರೆ, ಸೊ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಅವ್ರ ಜೊತೆ ಕೇಳೋಣ. ಸರ್, ಫಸ್ಟ್ ಆಫ್ ಆಲ್ ಮೊದಲನೇ ಸತಿ ಮಾಡಿದ್ದು ಅಂತ ಹೇಳಿದರೆ ಗಣಪತಿ ಮೂರ್ತಿಯನ್ನು, ನಿಮ್ಮ ಕೈಯಾರೆ ಮಾಡಿದಂಥ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ? ತುಂಬ ಸಂತೋಷ ಆಗ್ತದೆ. ಯಾವಾಗಲೂ ಗಣೇಶ ಹಬ್ಬ ಅಂದರೆ ಮನಸ್ಸಿಗೆ ತುಂಬ ಹತ್ತಿರ. ಬಟ್ ಈ ಸಲ ಗಣೇಶ ಹಬ್ಬ ಬಹುಶಃ ಜೀವನ ಪೂರ್ತಿ ನೆನಪಿರುತ್ತೆ ನನಗೆ. ಯಾಕಂದರೆ ನಾನೇ ಒಂದು ಮಣ್ಣಿನ ವಿಗ್ರಹ, ಒಂದು ಮಣ್ಣಿನ ಗಣೇಶನ ಮಾಡಿದ್ದೀನಿ. ಬಹುಶಃ ಮನೇಲಿ ಈ ಸಲ ಅದನ್ನೇ ಇಟ್ಟು ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನಾವು ಚಿಕ್ಕ ವಯಸ್ಸಿಂದ ಇವತ್ತಿನವರೆಗೂ ಅಷ್ಟೇ, ನಾವೇ ಕೈಯಾರ ಏನಾದರೂ ಮಾಡಿದ್ರೆ ಅದ್ರ ಬಗ್ಗೆ ಒಲವು ಪ್ರೀತಿ ಜಾಸ್ತಿ ಇರುತ್ತೆ, ಅದನ್ನು ಯಾವಾಗಲೂ ತುಂಬ ಪ್ರೀತಿಯಿಂದ ಕಾಪಾಡ್ಕೊತೀವಿ. ಸೊ ಬಹುಶಃ ಈ ಗಣೇಶನ ನಾನು ತುಂಬ ಚೆನ್ನಾಗಿ ಕಾಪಾಡ್ಕೊತೀನಿ. ನಾವು ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂದರೆ, ಈ ಮಣ್ಣಿನ ಗಣೇಶಗಳನ್ನ ಉಪಯೋಗ ಮಾಡೋದ್ರಿಂದ ಪರಿಸರಕ್ಕೆ ಏನು ಹಾನಿ ಆಗಲ್ಲ. ಇಟ್ ಇಸ್ ವೆರಿ ಸಿಂಪಲ್. ನಾವು ಪಿ ಒ ಪಿಯಲ್ಲಿ ಮಾಡಿರೋಂಥ ಗಣೇಶಗಳಾಗಿರ್ಬೋದು, ಇಲ್ಲ ಪೇಂಟ್ ಯೂಸ್ ಮಾಡಿರೋಂಥ ಗಣೇಶಗಳು ಯೂಸ್ ಮಾಡಿದಾಗ ಅದು ಕರಗೋದಕ್ಕೆ ತುಂಬ ಟೈಮ್ ಆಗುತ್ತೆ. ಕರಗಿದ ಮೇಲೂ ನೀರಲ್ಲಿ ತುಂಬ ರಾಸಾಯನಿಕ ಪದಾರ್ಥಗಳು ಸ್ಪ್ರೆಡ್ ಆಗುತ್ತೆ. ಇದರಿಂದ ಇವಾಗ ನಮಗೆ ಅಲ್ಲ, ಮುಂದಿನ ಪೀಳಿಗೆಗೂ ತುಂಬ ಹಾನಿಕಾರಕವಾದದ್ದು. ಸೊ ಎಲ್ರಿಗೂ ಒಂದು ರಿಕ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಮಣ್ಣಿನ ಗಣೇಶಗಳನ್ನ ಯೂಸ್ ಮಾಡಿ. ಸೊ ನಮಗೂ ತುಂಬ ಒಳ್ಳೆಯದು. ಬಹುಶಃ ಕಾಸಿನ ಬಗ್ಗೆ ಯೋಚನೆ ಮಾಡಿದ್ರೆ ಈ ಬೇರೆ ಗಣೇಶಗಳಿಗಿಂತ ಇದೇ ಇನ್ನೂ ಕಮ್ಮಿ ವೆಚ್ಚ ಆಗುತ್ತೆ ಅನಿಸುತ್ತೆ. ಸೊ ದಯವಿಟ್ಟು ಮಣ್ಣಿನ ಗಣೇಶಗಳನ್ನ ಮನೆಗೆ ತಂದು ಪೂಜೆ ಮಾಡಿ, ನಮಗೂ ಒಳ್ಳೆಯದು, ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯದು. ಸರ್, ಮಕ್ಕಳ ಸಮ್ಮುಖದಲ್ಲಿ ಇವತ್ತು ಗಣಪತಿಯನ್ನು ಮಾಡಿರುವಂಥದ್ದು, ನೀವು ನಿಮ್ಮ ಚೈಲ್ಡ್ಹುಡ್ಗೆ ಬಂದರೆ ಹೇಗಿತ್ತು ಆ ಒಂದು ಸೆಲೆಬ್ರೇಷನ್ ಗಣಪತಿ ಹಬ್ಬ ಅಂತ? ನಾನು ಮಕ್ಕಳನ್ನೆಲ್ಲ ನೋಡಿದಾಗ ನಾನು ಅವರಲ್ಲಿ ಒಬ್ಬರಾಗ್ಬಿಡ್ತೀನಿ. ಸೊ ನನಗೆ ಎಲ್ಲರೂ ಗೆಳೆಯ ಅಂತಾರೆ. ಸೊ ಇವರೆಲ್ಲ ನನ್ನ ಗೆಳೆಯರು ಗೆಳೆತೀರಂತ ಹೇಳ್ಬೋದು. ಚಿಕ್ಕ ವಯಸ್ಸಲ್ಲೂ ಕೂಡ ಗಣೇಶ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾಯಿದ್ವಿ. ನಮ್ಮ ಬೀದಿಯಲ್ಲಾಗಿರ್ಬೋದು ಸ್ನೇಹಿತರೆಲ್ಲ ಸೇರಿ ಗಣೇಶನ ಕೂಡಿಸ್ತಿದ್ರು. ಬಟ್ ಆವಾಗ ನಮ್ಗೆ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇರಲಿಲ್ಲ. ನಾವೆಲ್ಲ ಆವಾಗ ಅಂಥ ಗಣೇಶಗಳನ್ನೇ ತಂದು, ನಮಗೇನಂದರೆ ಯಾವುದು ಜಾಸ್ತಿ ದೊಡ್ಡದಾಗಿರುತ್ತೆ, ಜಾಸ್ತಿ ಕಲರ್ಫುಲ್ಲಾಗಿರುತ್ತೆ, ಅಂಥ ಗಣೇಶಗಳಿಟ್ಟರೆ ನಮಗೇನೋ ನಾವು ಮಾಡಿದ್ದಕ್ಕೆ ಒಂದು ಸಾರ್ಥಕ ಆಯಿತು ಅಂತ. ಬಟ್ ಆ ಥರ ಅಲ್ಲ. ಸೊ ಈಗಿನ ಮಕ್ಕಳಿಗೆ ದೇ ಹ್ಯಾವ್ ದಿ ಇನ್ಫಾರ್ಮೇಷನ್. ಸೊ ಆ್ಯಂಡ್ ಈಗಿನ ಮಕ್ಕಳುಗಳು ತುಂಬ ಚೂಟಿ ಕೂಡ ಇದ್ದಾರೆ. ಸೊ ಬಹುಶಃ ಈ ಸತಿ ಯಾರ್ಯಾರು ಅವರು ಬೀದಿಯಲ್ಲಿ ಗಣೇಶ ಕೂಡಿಸ್ತಾರೆ, ಅವರೆಲ್ಲ ಮಣ್ಣಿನ ಗಣೇಶನ ಕೂಡಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇಂದಿನ ಪ್ರಜೆಗಳೇ ಮುಂದಿನ ಪ್ರಜೆಗಳು, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತಾರೆ. ಸೊ ಮಕ್ಕಳಿಗೆ ಒಂದು ಅರಿವನ್ನು ಮೂಡಿಸಿದ್ರೆ ನೆಕ್ಸ್ಟ್ ಅವರು ಕೂಡ ಒಂದು ಗಣಪತಿಯ ಇದರಿಂದ ಜಾಗೃತಿ ಆಗ್ತಾರೆ ಅಂತ. ಸೊ ಮಕ್ಕಳಿಗೆ ಯಾವ ರೀತಿ ಹೇಳಕ್ಕೆ ಇಷ್ಟಪಡ್ತಾರೆ ಸರ್, ಯಾವ ರೀತಿ ಜಾಗೃತಿಯನ್ನು ತೆಗೆದುಕೊಳ್ಬೇಕು ಅಂತ? ಖಂಡಿತವಾಗ್ಲೂ ಅಂದರೆ ನಮಗೆ ಸಿ ಇವಾಗ ಟೆಕ್ನಾಲಜಿ ಬೆಳೆದಿದೆ, ಎಲ್ಲ ಮಕ್ಕಳ ಕೈಯಲ್ಲೂ ನಿಮಗೆ ಗೂಗಲ್ ಇರುತ್ತೆ, ವಿಕಿಪೀಡಿಯಾ ಇರುತ್ತೆ. ಆ್ಯಂಡ್ ಇದರಿಂದ ಆಲ್ರೆಡಿ ಸಾಕಷ್ಟು ಇನ್ಫಾರ್ಮೇಷನ್ ಅವ್ರಿಗೆ ಗೊತ್ತು. ಬಟ್ ಏನಂದರೆ ಗೊತ್ತಿರೋ ವಿಷಯಗಳನ್ನ ನಾವು ಮತ್ತೆ ಸ್ವಲ್ಪ ನೆನಪು ಮಾಡಿಸ್ಬೇಕಷ್ಟೆ. ಸೊ ಅವ್ರು ಪ್ರೀತಿ ಮಾಡೋರು ಯಾರೇ ಆಗಿರ್ಬೋದು, ಸೊ ಅವ್ರು ನನ್ನ ಪ್ರೀತಿ ಮಾಡ್ತಾರೆ ಇವತ್ತು ಇಲ್ಲಿ ಬಂದು ನಿಂತ್ಕೊಂಡು ಹೇಳಿದ್ರೆ ಅವ್ರಿಗೆ ಇದು ಸ್ವಲ್ಪ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಸೊ ಇಲ್ಲಿರೋ ಮಕ್ಕಳಿಗೆ ಅಲ್ಲ, ನನ್ನ ಇವಾಗ ಟಿ ವಿಯಲ್ಲಿ ನೋಡ್ತಾ ಇರೋ ಮಕ್ಕಳಿಗೂ ಇಟ್ಸ್ ಅ ಸ್ಮಾಲ್ ರಿಕ್ವೆಸ್ಟ್ ನನ್ನ ಗೆಳೆಯರೇ, ದಯವಿಟ್ಟು ಮಣ್ಣಿನ ಗಣೇಶ ಉಪಯೋಗಿಸಿ. ನಿಮ್ಮ ಸ್ನೇಹಿತರಿಗೂ ಹೇಳಿ, ನಿಮ್ಮ ತಂದೆ ತಾಯಿಗೂ ಹೇಳಿ. ಮತ್ತೊಂದು ಸರ್, ನಿಮ್ಮ ಮನೆಯಲ್ಲಿ ಪ್ರತಿ ಹಬ್ಬವನ್ನು ಕೂಡ ಸೆಲೆಬ್ರೇಟ್ ಮಾಡ್ಕೊಂಡ್ಬರ್ತೀರಾ, ಗ್ರ್ಯಾಂಡ್ ಆಗಿ ಮಾಡ್ತೀರಾ. ಸೊ ಈ ಬಾರಿಯ ಗಣೇಶ ಹಬ್ಬದ ವಿಶೇಷತೆಗಳು ಏನಿರುತ್ತೆ, ಯಾವ ರೀತಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಪ್ರತಿ ವರ್ಷ ಮಾಡೋ ಹಾಗೆ ಮಾಡ್ತೀವಮ್ಮ. ಈ ಹಬ್ಬಗಳಲ್ಲಿ ಏನು ಬಹಳ ಮುಖ್ಯ ಅಂದರೆ ಎಲ್ಲ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ಜೊತೆಗೆ ಸೇರ್ತೀವಿ, ಅದೇ ಸಂತೋಷ ಹಬ್ಬಗಳಲ್ಲಿ. ಇಲ್ಲ ಸಂಪ್ರದಾಯಕವಾಗಿ ನಮ್ಮ ತಾಯಿ ಮುಂಚೆಯಿಂದನೇ ಮಾಡ್ತಾ ಬಂದಿದ್ದಾರೆ. ಪ್ರತಿ ಸತಿ ಹಾಗೆ ಅರ್ಚನೆ ಮಾಡ್ತೀವಿ. ಸೊ ಈ ಥರ ಹಬ್ಬಗಳು ಬರೋದಕ್ಕೆ ಯಾಕೆ ಕಾಯ್ತೀವಿ ಅಂದರೆ ಮನೆಯವರೆಲ್ಲ ಜೊತೆಗೆ ಸೇರ್ತೀವಿ, ರಿಲೇಟಿವ್ಸ್ ಎಲ್ಲ ಮನೆಗೆ ಬರ್ತಾರೆ, ಅಕ್ಕಪಕ್ಕ ಮನೆಯವ್ರು ಬರ್ತಾರೆ. ಸೊ ಅದೇ ಒಂದು ಸಂತೋಷ. ಫೈನಲಿ ನೀವು ಮಾಡಿರುವಂಥ ಗಣಪತಿಯನ್ನು ಏನು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಇವಾಗ? ಈಗ ಅದನ್ನು ಬಹಳ ಹುಷಾರಾಗಿ ಮನೆಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ.
ಸೊ ಖಂಡಿತವಾಗ್ಲೂ ಅಪ್ಪಣೆ ಕೊಡ್ತಾರೆ ನಮ್ಮ ತಾಯಿ. ಸೊ ಅದೇ ಗಣೇಶನ ಈ ಸತಿ ಇಟ್ಟು ಪೂಜೆ ಮಾಡ್ಬೇಕಂತ ಒಂದು ಆಸೆ. ಥ್ಯಾಂಕ್ ಯು ಸರ್. ಗಣಪತಿ ಹಬ್ಬ ನಿಮಗೆಲ್ಲ ಸುಖ ಶಾಂತಿಯನ್ನು ನೀಡಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಥ್ಯಾಂಕ್ ಯು. ಎಸ್ ಸರ್, ಇದಿಷ್ಟು ಪ್ರಜ್ವಲ್ ದೇವರಾಜ್ ಅವರ ಮಾತು. ಒಂದು ಗಣಪತಿಯನ್ನು ಅವರ ಕೈಯಾರೆ ಮಾಡಿ ಒಂದು ಖುಷಿ ಪಡ್ತಾ ಇರುವಂಥದ್ದು, ಒಂದು ಸ್ಕೂಲ್ನಲ್ಲಿ ಬಂದು ಮಕ್ಕಳ ಸಮ್ಮುಖದಲ್ಲಿ ಗಣಪತಿಯನ್ನು ಮಾಡಿರುವಂಥದ್ದು ನಿಜಕ್ಕೂ ಅವರು ಕೂಡ ಸಂತೋಷ ನೀಡಿದೆ ಅನ್ನೋ ಮಾತನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ರಕ್ಷಾ ಜಾಸ್ಮಿನ್, ನ್ಯೂಸ್ 18 ಕನ್ನಡ, ಬೆಂಗಳೂರು.